ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ನೋಡಿ ಬರ ಲವ್ ಸ್ಟೋರಿ ಬೆಳಗ. ಇನ್ನೊಂದು ಸಿಗರೆಟ್ ಇದ್ರೆ ಕೊಡ್ರಿ. ಇಲ್ಲ, ನನ್ನ ಹತ್ರ ಅದ, ನನ್ನ ಹತ್ರ ಇಲ್ಲ ಅಂದ್ರ ಅರ್ಧ ನಿನಗ ಅರ್ಧ ನನಗ ಅನ್ನೋದಾದ್ರೆ ಕೊಡ್ತೀನಿ. ಅವಾ ಬರೋದಕ್ಕೆ ಮೊದಲ ಎಷ್ಟೇ ಜಗಳ ಆಡಿದ್ರು ನೆಮ್ಮದಿಯಾಗಿದ್ವಿ. ಹೌದಲ್ಲ, ಯಾರ ಬಗ್ಗೆ ಹೇಳಿದ್ ನೀವು? ಅವ ನಿಮ್ಮ ಸುಂದರ ಯಬ್ಬ, ಎಂಥ ಸನಿ ಮಾರ್ರೆ ಅವನು. ಅಲ್ಲ, ಅವನಲ್ಲಿ ಎಂತ ನೋಡಿ ನಿಮ್ಮ ಮಗಳನ್ನು ಅವನಿಗೆ ನೀವು ಕೊಟ್ಟದ್ದು? ಅದು ದೊಡ್ಡ ಕತೆ ಬಿಡಿ, ಎಷ್ಟೇ ಬೇಡ ಅಂದ್ರೆ ಆಗೋಯ್ತು. ಅಲ್ಲ ಮಾರ್ರೆ, ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಸ್ವಲ್ಪ ಆದ್ರೂ ಬೇಕಲ್ಲ. ಅಲ್ಲ, ನಿಮ್ಗೂ ಅದಿಲ್ಲ ಬಿಡಿ. ಏನು ಅದೇ ನಾಚಿಗೆ ಮಾನ ಮರ್ಯಾದಿ? ಆ ವಿಷಯ ಬಿಡಿ, ಈಗ ಏನ್ ಮಾಡುದು ಅನಿಸ್ತದ? ನನಗೆ ಸಿಗರೆಟ್ ಸೇದ್ಬೇಕು ಅನಿಸ್ತದ. ಯಾವ ವಿಷಯ ಕೇಳಿದ್ ನೀವು? ಅವನನ್ನ ಸಾಗ ಹಾಕೋಕ ಏನಾದ್ರೂ ಮಾಡ್ಲಿಕ್ಕಾಗಬೇಕು. ನೀವು ನನ್ನ ಕೇಳೋದಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿಂದ ಓಡಿಸೋಣ. ಪೊಲೀಸ್ ಮೆತ್ತಾಗ ಮಾತಾಡಿ ಮರೆ ಸಾವು. ನನ್ನ ಹೆಂಡತಿ ಕೇಳಿಸ್ಕೊಂಡ್ರೆ ನೀವೇ ಕೊಲೆ ಮಾಡುದು ಅಂತ ಅನುಮಾನ ಪಡ್ತಾಳೆ. ಅವನು ಯಾವುದಕ್ಕೆ ಅಂಜುತ್ತಾನೆ ಎಂಬುದೇ ತಿಳಿವಲ್ದು ರೀ, ಏನಾದರೂ ಮಾಡ್ಬೇಕಲ್ರಿ. ಪೊಲೀಸ್ ಬೇಡ ಅಂತ ಹೇಳ್ತಿದ್ದೀರಾ? ಒಂದು ಕೆಲಸ ಮಾಡುವ, ನಾವು ಅವನ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಅವನನ್ನು ಹೆದರಿಸಿ ಇಲ್ಲಿಂದ ಓಡಿಸುವ. ನಾವು ನೀವು ಒಂದಾಗಿರೋದು ಮುಖ್ಯ, ಏನಂತೀರಿ? ಹಂಗೇಳ್ರಿ, ಖಂಡಿತ ಒಂದಾಗೋಣ. ನಾನು ಒಂದು ಒಡವೆಯನ್ನು ಅವನಿಗೆ ಗೊತ್ತಾಗದ ಹಾಗೆ ಅವನ ಬ್ಯಾಗಲ್ಲಿ ಹಾಕಿಬಿಡ್ತೇನೆ. ಒಡವೆ ಕಳೆದು ಹೋಗಿದೆ ಅಂತ ಬೊಬ್ಬೆ ಹಾಕ್ತಾ ಹುಡುಕುವ, ಸಿಕ್ಕಿಬಿದ್ದ ಕಳ್ಳ ಅಂತ ಹೆದರಿಸುವ. ಹೇಗೆ ಜನಗದ ಐಡಿಯಾ? ಆದ್ರ ಅವ ಎಂಥವ ಅಂದ್ರ, ನೀವು ಅದನ್ನ ಹುಡುಕ ಮೊದಲ ಅದನ್ನ ಮಾರಿ ಕುದುರೆ ಬಾಲಕ್ಕೆ ಹಾಕಿ ಕೈ ತೊಳೆದಿರ್ತಾನೆ. ಇನ್ನು ಸ್ಟ್ರಾಂಗ್ ಮಾಡುವ. ಏನು ಕೊಲೆ? ಅಯ್ಯೋ ಬ್ಯಾಡ್ರಿ ಬ್ಯಾಡ್ರಿ, ನನ್ನ ಮಗಳು ವಿಧವೆ ಆಗ್ತಾಳ, ನನ್ನ ಹೆಂಡತಿ ಒಬ್ಬಾಕಿ ಆಗ್ತಾಳ. ನಿಮ್ಮ ಹೆಂಡತಿ ಒಬ್ಬಂಟಿ ಹೋಗುದು? ನಾನು ಕಂಬಿ ಅಣಿಸ್ತಿರ್ತೀನಲ್ಲ. ನಾನು ಹೇಳಿದ್ದು ಸುಂದರನನ್ನು ಕೊಲೆ ಮಾಡುವಂತಲ್ಲ ಮಾರ್ರೆ, ಅವನ ಮೇಲೆ ಕೊಲೆ ಆಪಾದನೆ ಬರುವ ಹಾಗೆ ಮಾಡುವ. ಒಂದು ಫ್ರೆಶ್ ಹೆಣ ತಂದು ಅವನೇ ಕೊಂದದ್ದು ಅಂತ ಸಾಕ್ಷಿ ಸೃಷ್ಟಿ ಮಾಡುವ. ಹಾಗೆ ಇದು ಚಲೋ ಅದ, ಪೊಲೀಸರು ಹಿಡಿತಾರಂತ ಓಡ್ ಹೋಗ್ತಾನ. ಓಹೋ, ಏನೋ ಚಿತ್ತಾವಣೆ ನಡೆಸ್ಲಾಕತ್ತೀರಿ? ಏನಿಲ್ಲ ಬಿಡ, ನೀವು ಎಲ್ಲ ಕೇಳಿಸ್ಕೊಂಡ್ರ? ಏನು ಅದೇ ಒಂದು ಫ್ರೆಶ್ ಹೆಣ ಆಮೇಲೆ ಆಪಾದನೆ ಹಾಕ. ಏನಿಲ್ಲ, ಏನು ಇಬ್ರು ಒಂದಾಗ್ಬಿಟ್ಟಿರಿ? ಹೌದು, ಒಂದಾಗಿವಿ. ಏನೀಗ ಹ್ಯಾಂಗೂ ಒಂದೇ ಮೇಲೆ ಇರ್ಬೇಕು, ಒಂದಾಗ್ಬೇಕು, ಒಂದಾಗಿವಿ. ಏನೀಗ ಹಂಗೇನಾ ಬಾಬಾ? ಬರೀ ಬರ್ರಿ ಹೇಳ್ತೀನಿ. ಇಷ್ಟ್ರ ಮೇಲೆ ನಿಮ್ ಇಷ್ಟ. ಅವೆಂತ ಹೇಳಿ? ಏನಿಲ್ರಿ, ಸುಮ್ಮನೆ ಪಿಸ ಪಿಸ ಅಂತ.
ಏನೋ ಹೇಳಿದ ನಿಮ್ಮ ಕಿವಿಯಲ್ಲಿ? ಇಲ್ರಿ, ಏನು ಹೇಳಿದ್ರಿ? ಸುಮ್ಮನಿರಿ, ನನಗೆ ಗೊತ್ತಿಲ್ವಾ ಯಾರ ಹತ್ರ ನೀವು ಮಾತಾಡೋದು? ಆ ನೀವು ಅವ್ರನ್ನ ಬಿಟ್ಟು ಕೊಡ್ತಿಲ್ಲಲ್ಲ, ಯಾಕಂದ್ರೆ ಅವ್ನು ನಿಮ್ಮ ಬಾಮ ಇದ್ದ, ನಿಮ್ಮ ಅಳಿಯ. ನಾವು ಸಾಮಾನ್ಯ ಎಲ್ಲ ನನ್ನ ಕೈಯಿಂದ 10,000 ತಿಂದಿದ್ದಾನೆ, ಅದನ್ನು ವಸೂಲು ಮಾಡಿದ್ರೆ ಅವನನ್ನು ಹೋಗ್ಲಿಕ್ಕೆ ಬಿಡುದಿಲ್ಲ ನೋಡುವ. ಈಗಷ್ಟು ಐಡಿಯಾ ಕೊಟ್ಟಿಲ್ರಿ, ಐಡಿಯಾ ಕಿಸೆ ಬೆಂಕಿ ಬಿತ್ತು ಹೋಗ್ರಿ. ಅವನು ಏನು ಹೇಳಿಲ್ರಿ? ಹೇಳಂತ ನಿಮಗೋಸ್ಕರ ನಾನು ಇದು ಫ್ರೆಶ್ ಹಣ ತರಬೇಕು. ಹೌದಾ? ನಿಮ್ಮ ಐಡಿಯಾ ಚಲೋ ಐತ್ರಿ. ಚಲೋಗಷ್ಟು ಬೆಂಕಿ ಬಿತ್ತು ನಿಮ್ಗೆ, ನಾನು ಎ.ಟಿ.ಎಂ ಮಿಷನ್ ಆಗಿದ್ದೀನಿ, ಕೇಳಿ ಕೇಳಿದಾಗ ಸಿಗರೇಟು ದುಡ್ಡು. ನೀವು ಹೀಗೆಲ್ಲ ಮಾತಾಡೋದು ಸರಿ ನೋಡ್ರಿ, ಎಂತ ಮಾತಾಡ್ತೀರಿ ನೀವು? ನಾನು ಸುಮ್ಮನೆ ಬಿಡ್ತಿಲ್ಲ ನೋಡ್ರಿ, ಏನ್ರಿ ನೀವು? ಹಾ ಹಾ, ನನಗ ಬತ್ತಿ ಇಡ್ಲಕ್ಕೆ ನೋಡ್ತೀರಿ? ಸುಮ್ಮಗೆ ಪಿಸ ಪಿಸ ಅಂದೆ ಹತ್ಕೊಂಡು ಉರಿತಾ ಅದ ನೋಡ್ರಿ, ಇದು ಸುಂದರನ ಪವರ್. ಅಬ್ಬ ಬಂದ್ಯಾ ಸದ್ಯ? ನಾನಂತೂ ನಿನ್ ಮನೆಗೆ ಬರೋದೇ ಕಾಯ್ತಿದ್ದೆ. ಎಂತ ಅಮ್ಮ ಹೀಗೆ ಹೇಳ್ತಿದ್ದಿ? ಸೆಮಿನಾರ್ ಹೇಗಿತ್ತು, ಮೈಸೂರು ಹೇಗಿತ್ತು ಅಂತ ಕೇಳೋದಲ್ವಾ? ನಾನು ಮನೆಗೆ ಬರ್ದು ಇನ್ನೆಲ್ಲಿ ಹೋಗ್ತೇನೆ? ಅದೆಲ್ಲ ಬಿಡು, ಇವ್ರು ನನ್ನ ಫ್ರೆಂಡ್ ಜಗದಾಂಬ ಅಂತ, ನನ್ನ ಕಲೀಗ್ ಜಗದಾಂಬ ಅವರೇ, ಇವ್ರು ನನ್ನ ತಾಯಿ. ಕುತ್ಕೊಮ್ಮ. ಇವ್ರು ನಿನ್ನ ತಾಯಾ? ಹೆಂಗೋ ಇದ್ದಾರೆ ಅಂದರೆ ತುಂಬ ಯಂಗಾಗಿದ್ದಾರೆ, ಸೇಟ್ ನಿಮ್ಮ ಅಕ್ಕನ ಥರ ಅಂತ ಹೇಳಕ್ ಬಂದೆ. ಹೌದು, ಇವ್ರು ನನ್ನ ಅಕ್ಕ ಥರನೇ, ಸದಾ ಕಿವಿ ಹಿಂಡ್ತಾ ಇರ್ತಾರೆ. ಎಂತಾನೆ ಅಂದ್ರೆ ನಾನು ನಿನ್ನ ಅಮ್ಮ ಅನ್ನೋದು ಡೌಟಾ ನಿನಗೆ? ಅನುಮಾನಗಳಿರೋದು ನಿಂಗೆ, ನಂಗಲ್ಲ. ಅದು ಬಿಡು, ಅಪ್ಪ ಎಲ್ಲಿ? ನೀನ್ ಬರ್ತಿದ್ದೆ ಅಂತ ತಿಳಿದು ಮಸಾಲ ವಡೆ ತರ್ಲಿಕ್ಕೆ ಹೋಗಿದ್ದಾರೆ. ಅಮೂಲ್ಯ, ಮೈಸೂರಿಂದ ಬರ್ತಾ ತಿನ್ಲಿಲ್ವಾ ಮದ್ದೂರ್ ವಡೆ? ಇಲ್ಲ. ಅಯ್ಯೋ ಪಾಪ, ನಿಮ್ಮ ಅಪ್ಪ ಅಮ್ಮನ್ಗೆ ನೀನ್ ತುಂಬಾ ಮುದ್ದು ಮಗಳು ಅನ್ಸುತ್ತೆ. ಹೌದಮ್ಮ, ಮುದ್ದು ಮಾಡಿ ಮಾಡಿ ಹೊರಗಡೆ ಪ್ರಪಂಚದಲ್ಲಿ ಜನ ಹೇಗಿರ್ತಾರೆ ಅವರೊಟ್ಟಿಗೆ ಹೇಗಿರ್ಬೇಕು ಅಂತ ತಯಾರು ಮಾಡೋದನ್ನೇ ಮರ್ತೋದ್ವಿ ನಾವು. ಕರೆಕ್ಟ್ ಆಂಟಿ, ಈ ಜಗತ್ತಲ್ಲಿ ಜನರೆಲ್ಲ ತುಂಬಾ ಕೆಟ್ಟವರು. ಏನಂತೆ ಅಮೂಲ್ಯ? ಹೌದೌದು, ಯಾರು ಹೇಗಿದ್ರೆ ಅಂತ, ನನ್ನ ಮಗಳ ಜೊತೆ ಯಾರು ಹೇಗಿರ್ತಾರೆ ಅನ್ನೋದು ಮುಖ್ಯ ಆಗ್ತದೆ. 4 ದಿನ ಮೈಸೂರಲ್ಲಿ ಇದ್ದದ್ದು, ನಾನು ಇಲ್ಲಿ ಹೇಗೆ ಜೀವ ಹಿಡಿದು ಕಾಯ್ತಿದ್ದೆ ಗೊತ್ತುಂಟಾ? ಅರ್ಥ ಆಗುತ್ತೆ ಆಂಟಿ. ಅವಳು ಹೋಗಿದ್ದು ನಮ್ಮ ಆಫೀಸ್ ಬಾಸ್ ಜೊತೆ, ಅವನಂತೂ ಕೆಟ್ಟ ಹುಳ. ಹೌದಾ? ಅಂಥವನ ಅವನು? ಮತ್ತೆ ಅಂಥವ್ನ ಜೊತೆ ಅಷ್ಟು ದಿನ ಹೇಗಿದ್ದೆ ಮಾರೈತಿ? ನಿನಗೆಂತ ತೊಂದರೆ ಆಗಿಲ್ಲ ತಾನೆ? ಖಂಡಿತ ಎಂಥದ್ದು ಆಗಿಲ್ಲ. ಅಂಥವ್ರ ಜೊತೆ ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು. ಎಂತ ಗೊತ್ತುಂಟೋ ಏನೋ, ನನಗಂತೂ ಭಯ ಆಗ್ತದೆ. ನಿನಗಿರೋ ನಂಬಿಕೆ ಧೈರ್ಯ ನಮಗಿರ್ಬೇಕಲ್ಲ. ಇಲ್ಲ ಆಂಟಿ, ಅಮೂಲ್ಯ ತುಂಬಾ ಒಳ್ಳೆ ಹುಡುಗಿ, ಹಾಗೆಲ್ಲ ಫೀಲ್ಡ್ ಆಗೋಳೇ ಅಲ್ಲ ಅವಳು. ಎಂತನೋ, ನೀನೇ ಧೈರ್ಯ ಹೇಳ್ಬೇಕು ನಿನ್ ಫ್ರೆಂಡ್ಗೆ. ನನ್ ಮಗಳು ಹಾಗಿಲ್ದೇ ಇರ್ಬೋದು, ಆದ್ರೆ ನಿಮ್ ಆಫೀಸಲ್ಲಿ ನಿನ್ ಬಾಸ್ ಅಂತೀರಲ್ಲ ಅವನು. ಅಮ್ಮ, ಅವನ ಬಗ್ಗೆ ಹೇಳಲಿಕ್ಕೆ ಒಂದ್ ದಿವಸವೇ ಬೇಕು, ಅಂತ ಕೆಟ್ಟವನು. ಹೌದಾ? ಆಫೀಸಲ್ಲೂ ಹಾಗೇನಾ ಮನುಷ್ಯ? ಹೌದು ಆಂಟಿ, ನಾವಿಬ್ರು ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತೀವಿ. ನನ್ ಜೊತೆ ಅಮೂಲ್ಯ ಇರ್ತಾಳೆ, ಅಮೂಲ್ಯನ್ ಜೊತೆ ನಾನು ಇರ್ತೀವಿ. ನಾವಿಬ್ರು ಒಂದ್ ಕಂಪ್ನಿ ಆಗ್ಬಿಟ್ಟು ಅವ್ನ್ ನಮ್ಮನ್ನ ಏನು ಮಾಡ್ಕೊಳಕ್ ಆಗ್ತಿಲ್ಲ ಅಲ್ವಾ ಅಮೂಲ್ಯ? ಹೌದೌದು. ಅಯ್ಯೋ, ನಾನ್ ನೋಡು ನಿಮ್ಮನ್ ಕೂರ್ಸಿ ಮಾತಾಡ್ತಾನೆ ಇದ್ದೇನೆ. ಎಂತ ಮಾಡೋದು, ನೀವು ಕುತ್ಕೊಳ್ಳಿ. ಅಮ್ಮು ಹೋಗು, ಏನಾದ್ರು ತಂದ್ಕೊಡೋದಲ್ವಾ ಜಗದಾಂಬ ಅವ್ರಿಗೆ? ಹಾ ಬಂದೆ ಬಂದೆ. ಅಮೂಲ್ಯ ಅವಳ ಒಬ್ಳೆ ಮಗಳು ಅಂತ ಹೇಳಿದ್ಲು. ಅಮೂಲ್ಯಗೆ ಬ್ರದರ್ ಇದಾರ? ಯಾರು? ಈ ಭೂಮಿಗೆ ಹೋಯ್ತಲ್ಲ ಆ ಪ್ರಾಣಿನ, ಇವಳ ಬ್ರದರಾ? ಹಬ್ಬ, ನಮ್ಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ. ಸಂಬಂಧ ಇಲ್ದಿರೋರು ಇದೇ ಮನೆಯಲ್ಲಿದಾರ? ಅಯ್ಯೋ, ಅದೊಂದು ದೊಡ್ಡ ಕತೆ. ಎಂತ ಕೇಳ್ತೀಯಾ? ಈಗ ಹೋದ್ನಲ್ಲ ಆ ಹುಡುಗನನ್ನ ನೋಡಿದ್ಯಾ? ಆ ಹುಡುಗ ನಿಮ್ಮ ಬಾಸ್ಗಿಂತ ಖರಾಬ್ ಫೆಲೋ. ಎಷ್ಟು ಜಗಳಗಂಟ ಗೊತ್ತುಂಟಾ? ಮಾತು ಮಾತಿಗೂ ಸಿಡಿಗ್ತಿರ್ತಾನೆ. ಇವಳು ಅವನೊಟ್ಟಿಗೆ ಮಾತಾಡ್ತಿರ್ತಾಳೆ ಅಷ್ಟೇ. ನಾನು ನೋಡಿರ್ತೇನಲ್ಲ ಈಗಿನ ಕಾಲದ ಹುಡುಗರು ಹೇಗೆ ಅಂತ. ನಿಮ್ಮ ಬಾಸ್ ಬಗ್ಗೆ ಹೇಳಿದೆ ಗೊತ್ತುಂಟಾ? ಇವನು ಹಾಗೆ ಯಾವುದೋ ದೊಡ್ಡ ಕಂಪ್ನಿಲಿ ಬಾಸ್ ಅಂತೆ. ಇವನ್ ಕೈ ಕೇಳ ಕೆಲಸ ಮಾಡ್ತಿರೋರ್ನ ಆ ದೇವರೇ ಕಾಪಾಡ್ಬೇಕು. ನಂಗೆ ಅರ್ಥ ಆಗ್ಲಿಲ್ಲ, ಸಂಬಂಧ ಇಲ್ದೆ ಇರೋರು ಯಾಕಿದ್ದಾರೆ ಈ ಮನೆಯಲ್ಲಿ? ನಮ್ಮ ಕರ್ಮಕ್ಕೆ. ಈ ಮನೆ ಓನರು ನಮ್ಮೊಬ್ರಿಗೆ ಅಲ್ಲ, ನಮ್ ಜೊತೆ ಇನ್ನೂ ಒಬ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಅಯ್ಯೋ, ಎಂತ ವಿಚಿತ್ರ, ಒಂದೇ ಮನೇಲಿ ಎರಡೆರಡು ಫ್ಯಾಮಿಲಿನ. ಹಾ, ಹಾಗೆ ಆಗಿದೆ. ನಮ್ ಕರ್ಮಕ್ಕೆ ಇವ್ರ ಜೊತೆಗೂ ಇರ್ಬೇಕಾಗ್ ಬಂದಿದೆ. ಅಯ್ಯೋ ಪಾಪ ಅಮೂಲ್ಯ, ನೀನು ಆಫೀಸಲ್ಲಿ ನೋಡಿದ್ರೆ ಅವ್ರ ಕಾಟ, ಇಲ್ಲಿ ನೋಡಿದ್ರೆ ಇವನ್ ಕಾಟನಾ?
ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ನಂಗೆ ಎಷ್ಟು ಪ್ರೆಷರ್ ಇರ್ತದೆ ಅಂತ. ಆಫೀಸಿಗೆ ಬಂದ್ರೆ ಆ ಹಾಳಾದ ಒಂದ್ ಕಾಟ, ಇಲ್ಲಿಗೆ ಬಂದ್ರೆ ಇವನ್ ಕಾಟ. ಅಯ್ಯೋ ಸೋ ಸ್ಯಾಡ್ ನೀನು. ಅಮೂಲ್ಯ ಟೈಮ್ ಆಯ್ತು ಆಯ್ತಾ, ನಾನು ಇನ್ನು ಹೊರಡ್ತೀನಿ. ಅಯ್ಯೋ ಇದೆಂತ ಹೀಗ್ ಬಂದ್ ಹೀಗ್ ಹೋಗೋದಾ? ಹ್ಮ್ ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಊಟ ಮಾಡ್ಕೊಂಡು ಹೋಗ್ಬೇಕಾಯ್ತಾ? ಡೆಫಿನೆಟ್ಲಿ ಬರ್ತೀನಿ. ನಮ್ ರೇಮಾ ಮೇಡಮ್ ಹೇಳ್ತಾ ಇದ್ರು ನೀವ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀರಂತೆ. ಅವತ್ ಮಾಡಿದ್ದು ಬೇರೆ ಮಾರೈತಿ, ನೀನ್ ನೆಕ್ಸ್ಟ್ ಟೈಮ್ ಬಾ, ನಮ್ಮ ಮಂಗಳೂರು ಸ್ಪೆಷಲ್ ಅಡ್ಗೆ ಮಾಡ್ತೇನೆ. ಒಳ್ಳೆ ಕೊಬ್ಬರಿ ಎಣ್ಣೆ ಹಾಕಿ ನೀನ್ ತಿಂದು ರುಚಿ ನೋಡಿದ್ರೆ ಮಂಗಳೂರು ಹುಡುಗನನ್ನ ಹುಡುಕೊಂಡೋಗಿ ಮದ್ವೆ ಆಗ್ತಿ, ಗೊತ್ತುಂಟಾ? ಬೇಡಪ್ಪ, ನನ್ಗೆ ಉತ್ತರ ಕರ್ನಾಟಕದ ಹುಡುಗನೇ ಬೇಕು. ಹೌದಾ? ಅದೆಂತಕ್ಕೆ? ನಮ್ಮನೇಲೂ ಅದೇ ಜನ ಬಂದು ಸೇರ್ಕೊಂಡಿರೋದು ಮರಾಯ್ತಿ, ಸರಿ ಇರಲ್ಲ ಅವರು. ನೀನೆಂತಕ್ಕೆ ಹೀಗೆಲ್ಲ ಹೇಳ್ತಿದ್ದಿ? ನಮ್ಮ ಆಫೀಸ್ನಲ್ಲಿರುವ ಬಾಸು ಆ ಕಡೆ ಅವರೇ. ಗೊತ್ತಿತ್ತು ಗೊತ್ತಿತ್ತು ಹಾಳ್ ಬಾವಿಂಗ್ ಬೀಳೆ ಯೋಚನೆನಾ? ಹಾಗೇನೆ. ಅಮೂಲ್ಯ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಬಾರಕ್ಕೆ ಟೈಮ್ ಆಯ್ತು, ಬರ್ತೀನಿ. ಟೈಮ್ ಬಾರ್ ಆಯ್ತು, ಬಾಯ್. ನನಗೆಂತಕ್ಕೂ ಅನುಮಾನ, ಈ ಹುಡುಗಿ ಯಾವುದೋ ಉತ್ತರ ಕರ್ನಾಟಕದ ಹುಡುಗನನ್ನೇ ಪ್ರೀತಿಸ್ತಿರ್ಬೇಕು ಅಂತ. ಅಮ್ಮ, ಪ್ರೀತಿ ಗೀತಿ ಎಂಥದೂ ಇಲ್ಲ, ನಿಂಗೆ ಎಲ್ಲರ ಮೇಲೂ ಅನುಮಾನವೇ. ನನಗೆಂತಕ್ಕೋ ಇವಳ ಮೇಲೂ ಅನುಮಾನ. ಅವ್ನ್ ಇರ್ಲಿಲ್ಲ ಅಂತ ಏನು ಮಾಡ್ಲಿಲ್ಲ, ಅವ್ನ್ ಬಂದಾನಲ್ಲ ಅದಕ್ಕೆ ಉಂಡಿ ಕಟ್ಟಕತ್ತೀನಿ. ಆಹಾ, ಚೌತಿಯನ್ನುಂಡಿನು ಇಂದ ಕಟ್ಲಿಕತ್ತಿ? ಉಂಡಿ ಅಂದ್ರೆ ಅವ್ನ್ ಬಹಳ ಪ್ರೀತಿ ಅಲ್ಲೇನ, ಅದಕ್ಕೆ ಮಾಡಾಕತ್ತಿ ನೋಡು. ಅಪ್ಪ, ಅವನಿಗೆ ಇಷ್ಟ ಅಂತ ಮಗಂಗ್ ಏನೇನ್ ಬೇಕೋ ಎಲ್ಲ ಮಾಡ್ತಿ. ನನ್ನ ಹುಟ್ಟಿದ ಹಬ್ಬಕ್ಕ ಎಂದರ ಮಾಡಿ ಏನು? ಅಲ್ಲ, ನೀನ್ ಹುಟ್ಟಿದ ಹಬ್ಬಕ್ಕ ನೀ ಇಲ್ಲದೇನು? ಯಾವಾಗ್ಲೂ ಗಂಡನ್ ಮನ್ಯಾಗ ಇರ್ತೇವ, ನೀನ್ ಇಲ್ಲಿದ್ರೆ ಖಂಡಿತ ಮಾಡ್ತಿದ್ದೆ. ಈಗೇನಾತು, ನೀನು ಒಂದು ಉಂಡಿ ತಿನ್ನು. ಬೇಡಮ್ಮ ಬೇಡ, ನಿನ್ ಮಗಂತ ಮಾಡಿ ಅವಂಗ ಕೊಡು. ಏಯ್, ಅವನ್ಗ್ ಮಾಡಿನಂತ ಅವನೊಬ್ನ ತಿನ್ನಕ್ ಆಗ್ತೈತನ? ಎಲ್ರೂ ತಿನ್ಬೇಕವ. ಹಂಗ ಒಂದ್ ನಾಲ್ಕು ಉಂಡಿ ತಗೊಂಡ್ ಹೋಗಿ ಆ ಮಂಗ್ಳೂರ್ ಮಂಗೆ ಅದಾವಲ್ಲ ಅವ್ರು ಕೊಟ್ಟು ಬಾ, ರುಚಿ ಹೆಂಗಿರ್ತೈತಂತ ಅವಕ್ಕೂ ತಿಳಿಲಿ. ಅಯ್ಯಯ್ಯ, ಅದೇನ್ ಪ್ರೀತಿಗೆ ಕೊಟ್ಟಿಯೋ ಇಲ್ಲ ದ್ವೇಷಕ್ಕ ಕೊಟ್ಟಿಯೋ, ಕೊಡೋದ್ ಕೊಡ್ತಿ ಕೊಂಕ್ಯಾಕ? ಏನ್ ಮಾಡು ಸಾನಿ, ಎಲ್ರು ಒಟ್ಟಿಗೆ ಇರ್ತೀವ, ಇರಾಕಬೇಕು. ಎಷ್ಟ್ ದಿನ ಅಂತ ಹಿಂಗ ಸಾಧ್ಸಕ್ ಆಗ್ತೈತಿ? ಹೋಗು ಲಗುನ್ನಿ ಅವ್ರಿಗೆ ಉಂಡಿ ಕೊಟ್ಟ ಬಾ, ಆಮೇಲೆ ನಾವು ತಿನ್ನೋಣ ಅಂತ. ಓಹೋ, ಏನೋ ನಡ್ದದ? ಬಾರಪ್ಪ ಬಾ, ತಗೋ. ಮೊದ್ಲು ಬಿಲೇಟೆಡ್ ಬರ್ತ್ಡೇ ವಿಶಸ್ನ ಹೇಳ್ಬಿಡ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ತಮ್ಮ, ಈ ವರ್ಷ ನೀನೇನೇನ್ ಅನ್ಕೊಂಡಿದ್ಯೋ ಎಲ್ಲ ಆಗ್ಲಿ. ಆಮೇಲೆ ಅನ್ಯ, ನಂಗೆ ಅನಿಸ್ಲಿಕ್ಕತ್ತದ ಈ ವರ್ಷ ನಿಂಗ ಬಹಳ ಚಲೋ ಆಗುತ್ತದ ಅಂತ ಹೇಳಿ. ಹೌದೌದು, ನನಗೂ ಹಂಗೆ ಅನ್ಸ್ಲಿಕ್ಕತ್ತದ. ಹೌದು ಸಾನಿ, ಈಗ ನೋಡು ಅವ್ನ ನೌಕರಿ ಸಿಕ್ಕೈತಿ, ನಮ್ಗೆಲ್ಲ ಬೆಂಗಳೂರ್ ಕರ್ಸ್ಕೊಂಡಾನ. ಹಂಗ ಇವ್ ತಕ್ಕಂಗ್ ಒಂದ್ ಚಲೋ ಹುಡುಗಿ ಸಿಗ್ಲಿ ಅಂತ ಹಾರೈಸು. ಸಿಕ್ಕಾಯ್ತು. ಏನಂದೆ ಅನ್ನ? ಉಂಡಿ ಉಂಡಿ ಸಿಕ್ಕಾಯ್ತು ಅಂದೆ. ಬಹಳ ಚಲೋ ಅದ, ಇದನ್ನೆಲ್ಲ ನಾನೇ ಖಾಲಿ ಮಾಡ್ಬಿಡ್ತೀನಿ. ಟೇಟ್ ಉಂಡಿ ಇದ್ದಂಗ ಅದ. ಸೂಪರ್ ಅವ್ವ, ನಾ ಹೇಳಿರ್ಲಿಲ್ಲ ನಿಂಗ ನೀನು ನಿನ್ ಮಗಗಂತ ಉಂಡಿ ಮಾಡಿ, ಇನ್ನ ಮನೆಯೊಳಗೆ ಯಾರಿಗೂ ಉಳಿಸ್ದಂಗ ಇವನೊಬ್ನ ಖಾಲಿ ಮಾಡಿಡ್ತಾನ ಅಷ್ಟ. ಏ ಅನ್ಯ, ನಾ ನಿಂಗ್ ಬರ್ಡೇಗ್ ವಿಶ್ ಮಾಡಿನಿಲ್ಲೋ, ನನ್ಗೇನ್ ಕೊಡ್ತಿ? ನನ್ ಬರ್ತ್ಡೇಗೆ ನೀ ವಿಶ್ ಮಾಡಿ, ನೀನೇ ಏನಾರ ಕೊಡು, ನಾ ಏನ್ ಕೊಡ್ಲಿ? ಅಯ್ಯೋ ಮರ್ತಾ ಬಿಟ್ಟಿ, ನೀ ಮೈಸೂರ್ಗ್ ಹೋಗ್ತಿ ಅನ್ನೋ ವಿಷಯ ಗೊತ್ತಾಗಿ ನನಗೊಂದ್ ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತ ನಾ ಕೇಳಿರ್ಲಿಲ್ಲ, ಹಂಗ ಬಂದಿ? ಇಲ್ಲಪ್ಪ, ನೀನು ನನಗೇನ್ ಗಿಫ್ಟ್ ಮಾಡ್ತಿ ಅನ್ನೋದ್ರ ಮೇಲೆ ನಾನ್ ತರೋದೋ ಬಿಡೋದೋ ಅನ್ನೋದ್ ನಿರ್ಧಾರ ಮಾಡ್ತೀನಿ. ಅಯ್ಯೋ ಶಿವನೇ, ಅವ್ವ ನೋಡವ್ವ, ನನ್ ಗಂಡಂಗ ಒಂದ್ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ರಿ ಅಂತ ಕೇಳಿದಕ್ಕ ಚಿನ್ನ ನೀನ ಸಿಲ್ಕ್ ಇದ್ದಂಗದಿ, ಇದ್ರ ಮ್ಯಾಲ ನೀ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿ ಅಂದ್ರ ಅದ ನಿಲ್ಲುದೇ ಇಲ್ಲ, ಜಾರ್ ಹೋಗ್ತದ ಅಂತಾರ. ಅಂಥದ್ರೊಳಗ ನನ್ ತಮ್ಮ ಒಳ್ಳೆ ನೌಕರಿ ಒಳಗಿದ್ದಾನ, ಹಂಗ ದೊಡ್ಡ ಪಗಾರ ಅದ ಅಂತ ಏನೋ ಮೈಸೂರು ಸಿಲ್ಕ್ ಸ್ಯಾರಿ ಕೇಳಿದ್ರ ಹಂಗ ಕೈ ಬೀಸ್ಕೊಂಡ್ ಬಂದಾನ. ಹಂಗೇನಿಲ್ಲ ಬಿಡ, ನೀ ಹೇಳಿ ಅಂದ್ಮೇಲೆ ತಲೆ ಮೇಲೆ ಹೊತ್ಕೊಂಡ್ ತರ್ತಾನ ಅವನು. ಹೌದಲ್ಲ ಅನ್ಯ? ನೋಡ್ ನೋಡು, ನಮ್ಮ ಅವ್ವಂಗ್ ಗೊತ್ತು ನಾ ಹ್ಯಾಂಗಂತ. ಹೈ, ಹಂಗಾದ್ರ ತಂದಿ ಎಲ್ಲಿ ತೋರ್ಸು ಕೊಡೋ. ಏ, ಈ ಅಡಿಗೆ ಮನ್ಯಾಗ ತರಬೇಡ್ರಿ, ಎಣ್ಣಿಗೆ ಹತ್ಕೋತೈತಿ, ಒಳಗ್ ಹೋಗ್ರಿ. ಬಾರೇ ಅಕ್ಕ.
ಕುಂಡ್ರಿ, ಕಣ್ಮುಚ್ಚು. ಅಮ್ಮ ಪಪ್ಪ ಎಲ್ಲಿ? ಇನ್ನೆಂತ, ಊಟ ಆಯ್ತಲ್ಲ, ಮೋಡ ಮಾಡ್ಲಿಕ್ಕೆ ಹೋಗಿರ್ತಾರೆ ಟೆರೆಸ್ಗೆ. ಅಮ್ಮ ಇದು ನೋಡು, ನಂಗೆ ಸೆಮಿನಾರ್ ಅಲ್ಲಿ ಸಿಕ್ಕ ಸರ್ಟಿಫಿಕೇಟ್. ಹೌದಾ? ಓ ವಾವ್, ವೆರಿ ಗುಡ್ ಕಂದ. ಇದೆಂತದೆ? ಅದು ಸೀರೆ ಅಮ್ಮ, ಹೊಸದು. ಸೀರೆನಾ? ನೀನ್ ಕೊಂಡ್ಕೊಂಡದ್ದ? ಅಲ್ಲ, ನಿನ್ ಡ್ರೆಸ್ ಬಿಟ್ರೆ ಬೇರೆ ಹಾಕೋದಿಲ್ಲ, ಅಂಥದ್ರಲ್ಲಿ ನೀನ್ ಸೀರೆ ಕೊಂಡ್ಕೊಂಡದ್ದ? ಅದು ಮೈಸೂರಿಗೆ ಸೆಮಿನಾರ್ ಅಂತ ಹೋಗಿದ್ದಲ್ಲ, ನೆನ್ಪಿಗೆ ಎಂತಾದ್ರೂ ಬೇಕು ಅಂತ ತಗೊಂಡೆ. ಹೌದಾ? ಇಲ್ಲಿ ತೋರಿಸು ನೋಡುವ ಹೇಗಿದೆ ಅಂತ. ಒಬ್ಬಾ, ಇದು ಕಾಸ್ಟ್ಲಿ ಸೀರೆ ತರ ಉಂಟು ಮಾರೈತಿ. ಇದಕ್ಕೆ ಎಂತ ಇಲ್ಲ ಅಂದ್ರೂ 7-8 ಸಾವಿರ ಇರ್ತದೆ. ಹೌದಲ್ವಾ? ಹೌದಮ್ಮ, ಅದು ಕಾಸ್ಟ್ಲಿ ಸೀರೆ, ಮೈಸೂರಿಗೆ ಸಿಲ್ಕ್ ಅಲ್ವಾ, ಅದಕ್ಕೆ ಕಾಸ್ಟ್ಲಿ. ನೋಡು ಎಷ್ಟು ಚಂದ ಕಾಣ್ತಾ ಉಂಟು. ತುಂಬಾ ಚಂದ ಉಂಟು, ಆದ್ರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂದದ್ದು ನಿನಗೆ? ಆಫೀಸ್ನಲ್ಲಿ ಬೋನಸ್ ಸಿಕ್ತಮ್ಮ, ಅಲ್ಲದೆ ನಾನ್ ಪ್ರೆಸೆಂಟ್ ಮಾಡಿದ ಪೇಪರ್ಗೆ ಬೆಸ್ಟ್ ಪೇಪರ್ ಅಂತ ಡಿಕ್ಲೇರ್ ಮಾಡಿದ್ರು. ಹೌದಾ? ಹೇಳಲೇ ಇಲ್ಲ. ಹೌದಮ್ಮ, ನಾನ್ ಪ್ರೆಸೆಂಟ್ ಮಾಡಿದ ಪೇಪರ್ನ ಎಲ್ಲರೂ ಮೆಚ್ಕೊಂಡ್ರು, ಅದಲ್ದೆ ಬೆಸ್ಟ್ ಪೇಪರ್ ಅಂತ ಅವಾರ್ಡ್ ಕೊಟ್ರು. ನನ್ಗೆ ಮತ್ತೆ ನನ್ನ ಬಾಸ್ಗೆ ಬೆಸ್ಟ್ ಪಾರ್ಟಿಸಿಪೆಂಟ್ ಅಂತಾನು ಅವಾರ್ಡ್ ಕೊಟ್ರು. ತುಂಬಾ ಒಳ್ಳೆ ಕೆಲಸ ಮಾಡಿ ಬಂದಿದ್ದೀರಿ ಹಾಗೆ. ಹೌದಮ್ಮ, ಆ ಖುಷಿಗೆ ಈ ಸೀರೆ, ಜೊತೆಗೆ 10,000 ಬೋನಸ್ ಕೊಟ್ರು. ಎಂತ 10,000 ಬೇರೆ, ಈ ಗಿಫ್ಟ್ ಬೇರೆಯಾ? ಮತ್ತೆ ನೀನ್ ಹೇಳ್ದೆ ನಿನಗೆ ಬಂದ ದುಡ್ಡಲ್ಲಿ ಈ ಸೀರೆ ಕೊಂಡ್ಕೊಂಡದ್ದು ಅಂತ. 10,000 ಸೀರೆ ಬಂದದ್ದಾ ಅಥವಾ ಉಳಿತಾ? ಅಮ್ಮ ಅದು, ಹಾ, ಗಿಫ್ಟ್ ವೋಚರ್ ಸಿಕ್ತಮ್ಮ, ಆ ಗಿಫ್ಟ್ ವೋಚರ್ ಅಲ್ಲಿ ಈ ಸೀರೆ ತಗೊಂಡೆ, ಜೊತೆಗೆ 10,000 ಕ್ಯಾಶ್ ಕೊಟ್ರು. ಅಮ್ಮ ನೀನ್ ತುಂಬಾ ಎಂಕ್ವೈರಿ ಮಾಡ್ತಿದ್ದಿ. ಹೌದು, ಮತ್ತೆ ಕೇಳ್ದೆ ಇರ್ಲಿಕ್ಕೆ ಆಗ್ತದಾ? ಇಷ್ಟು ಕಾಸ್ಟ್ಲಿ ಸೀರೆ ಯಾರು ತಗೊಳ್ತಾರೆ? ತಗೊಳ್ಲಿಕ್ಕೆ ದುಡ್ಡು ಬೇಕು ಅಲ್ವಾ? ಆದ್ರೆ ಅಮ್ಮು, ಈ ಸೀರೆ ನೀನು ಯಾವಾಗ ಉಟ್ಕೋಬೇಕು ಗೊತ್ತುಂಟಾ? ಯಾವಾಗ? ನಿನಗೆ ಗಂಡ್ ನೋಡ್ಲಿಕ್ಕೆ ಬರ್ತಾರಲ್ಲ ಅಮ್ಮು, ಆವಾಗ ಉಟ್ಕೊಳ್ಳೇ ಚಂದ ಇರ್ತದೆ. ಇದನ್ನೆಂತ ಕುಟ್ಕೊಳ್ಳಿ, ನಾನು ಉಟ್ಕೊಳ್ಳೋದಿಲ್ಲ. ಅಯ್ಯೋ, ಅದಕ್ಕೆಂತಕ್ಕೆ ಹಾಗೆ ಬಿಸಾಡ್ತಿ? ಎಷ್ಟು ಒಳ್ಳೆ ಸೀರೆ ಅದು. ಖಂಡಿತ ನಿನ್ ಗಂಡ ಆಗೋನಾದ್ರೂ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾನೋ ಇಲ್ವೋ? ಸಾಮಾನ್ಯವಾಗಿ ಗಂಡ ಆದವನು ಮಾತ್ರ ಇಂತ ಸೀರೆ ಕೊಡ್ಲಿಕ್ಕೆ ಸಾಧ್ಯ. ಅಂತದ್ರಲ್ಲಿ ನೀನೆ ತಗೊಂಡಿದ್ಯಲ್ಲ. ಗಂಡ ಎಂತ ಕೊಡಿಸ್ತಾನೆ, ನಾನೇ ತಗೊಳ್ತೇನೆ. ಇದಕ್ಕಿಂತ ಚೆನ್ನಾಗಿರೋ ಗಿಫ್ಟೇ ನನ್ ಗಂಡ ಕೊಡಿಸ್ತಾನೆ. ನೋಡುವ ನೋಡುವ, ಅದೆಂತ ಗಿಫ್ಟ್ ಕೊಡಿಸ್ತಾನೆ ಅಂತ. ಮದ್ವೆ ಹೊಸ್ತ್ರಲ್ಲಿ ಕೊಡಿಸ್ಬೋದೇನೋ ಅಷ್ಟೇ. ಆದ್ರೂ ನಂಗೆಂತಕ್ಕೂ ಅನುಮಾನ ಮಾರಾಯ್ತಿ, ಇದನ್ನ ಯಾರೋ ಕೊಡಿಸಿರ್ಬೋದೇನೋ ಅಂತ. ಅಮ್ಮ ಪ್ಲೀಸ್, ಎಲ್ಲಾದ್ರಲ್ಲೂ ನಿನ್ನ ಅನುಮಾನ ವ್ಯಕ್ತಪಡಿಸ್ಬೇಡ ಆಯ್ತಾ? ಆಯ್ತಾಯ್ತು, ಎತ್ತಿಡು ಸೀರೆನಾ.